ಬಹುಮತ ಬಂದ ಮೇಲೆ ಮಾರನೇ ದಿನ ಸುಮಾರು ಬೆಳಗಿನ ಜಾವ 4 ಗಂಟೆಯವರೆಗೆ ಶಾಸಕಾಂಗ ಸಭೆಯನ್ನ ನಡೆಸಿ ಶಾಸಕರುಗಳ ಗುಪ್ತ ಮತದಾನವನ್ನ ಮಾಡಿಸಿ ಆ ಸೂಟ್ ಕೇಸ್ ಅನ್ನ ದೆಹಲಿಗೆ ತೆಗೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟು ಚಂದಕ್ಕೆ ಆಮೇಲೆ 4 ದಿನಗಳ ಕಾಲ ಗುದ್ದಾಟ ನಡೆಸಿ ಮತ್ತೀಗ ಶಾಸಕಾಂಗ ಸಭೆ ನಡೆಸ್ತಾ ಇದ್ದಾರೆ. ಅದು ಔಪಚಾರಿಕ ಸಭೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಯಾರು ಅನ್ನೋದು ನಿರ್ಧಾರ ಮಾಡಿ ಆಗಿ ಹೋಗಿದೆ. ನಿಯೋಜಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಏನೇನು ಸೆಕ್ಯೂರಿಟಿ ಅದಕ್ಕೇನಂತಾರೆ ಸರ್, ಇದು ಅವ್ರದ್ದು ಹಿಂದ್ಗಡೆ ಎಲ್ಲ ಅವ್ರನ್ನ ಫಾಲೋ ಮಾಡ್ತಾರೆ, ಕಾನ್ವಾಯ್ ಆಯ್ತು, ಎಲ್ಲ ಎಸ್ಕಾರ್ಟ್ ಎಲ್ಲ ರೆಡಿ ಆಗೋಗಿದೆ ನಿಯೋಜಿತ ಮುಖ್ಯಮಂತ್ರಿಗಳಿಗೆ ಬೇಕಾದಂತಹ ಎಲ್ಲ ಭದ್ರತೆ. ಸೊ ಇದರೊಂದಿಗೆ ಶಾಸಕಾಂಗ ಸಭೆಯಲ್ಲಿ ಎಸ್ ನಮ್ಮ ಅನುಮೋದನೆ ಇದೆ, ಶಾಸಕಾಂಗ ಸಭೆಯ ನಾಯಕನಾಗಿ ನಾವು ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೀದಾ ರಾಜ್ಯಪಾಲರ ಬಳಿ ಹೋಗಿ ತಮ್ಮ ಹಕ್ಕನ್ನ ಮಂಡಿಸ್ತಾರೆ. ಅದಾದ ಮೇಲೆ ಶನಿವಾರ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ತಾವು ನೋಡ್ತಾ ಇರೋದು ಡಿ ಕೆ ಶಿವಕುಮಾರ್. ಇವತ್ತಂತೂ ಡಿ ಕೆ ಶಿವಕುಮಾರ್ ತ್ಯಾಗಮೂರ್ತಿಗಳಂತೆ ಕಂಗೊಳಿಸುತ್ತಿದ್ದಾರೆ. ಇಂತಹ ತ್ಯಾಗವನ್ನು ಅವರು ಇದೇ ಮೊದಲ ಬಾರಿಗೆ ಅಲ್ಲ, ಪ್ರತಿ ಬಾರಿಯೂ ಮಾಡಿದ್ದಾರೆ. ಮತ್ತು ಆ ತ್ಯಾಗಕ್ಕೆ ಸರಿಸಮಾನವಾಗಿ ಪಟ್ಟು ಹಿಡಿದು ಅಧಿಕಾರವನ್ನು ಪಡೆದಿದ್ದಾರೆ. ಸೊ ಒಂದು ಗಾದೆ ಅನ್ನೋದಲ್ಲ, ಒಂದು 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 ಸೇಯಿಂಗ್ ಇದೆ, ಸೋತು ಗೆಲ್ಲಬೇಕು ಅಂತ. ಆ ಒಂದು ಪರಿಸ್ಥಿತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಇದ್ದಂಗೆ ಕಾಣ್ತಾ ಇದೆ. ಇದೇನಪ್ಪ ಬೈರ್ತಿ ಸುರೇಶ್ ಅವರು ಡ್ರೈವರೇ ಆಗ್ಬಿಟ್ರ ಸಿದ್ದರಾಮಯ್ಯನವ್ರಿಗೆ? ಹಿ ಈಸ್ ಡ್ರೈವಿಂಗ್ ದಿ ವೆಹಿಕಲ್ ದಟ್ ಈಸ್ ದಿ ರೈಟ್ ವೇ ಟು ಪುಟ್ ಇಟ್. ಸೊ ಹಿ ಈಸ್ ಡ್ರೈವಿಂಗ್ ದಿ ವೆಹಿಕಲ್. ಓಕೆ, ಕಾರು ಬೈರ್ತಿ, ಕಾರ ಜೀಪ್ ಅದು ಹಮ್ಮರ್ ಗೆಸ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ, ಯಾಕಂದ್ರೆ ನಮಗೆ ಕೋಟಿಗಳ ವ್ಯವಹಾರದ ಗೊತ್ತಾಗೋದಿಲ್ಲ, ಅವ್ರಿಗಾದ್ರೆ ಚೆನ್ನಾಗಿ ಗೊತ್ತಿರುತ್ತೆ ಪೊಲಿಟಿಷಿಯನ್ಸ್ಗೆ. ನಮ್ಮ ಜೊತೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಅಶೋಕ್ ಗೌಡ್ರ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ದೇವರಾಜ್ ಸರ್ ಜೆ ಡಿ ಎಸ್ ವಕ್ತಾರರು ನಮ್ಮೊಂದಿಗೆ ಇದ್ದಾರೆ, ಭಾಳ ದಿನಗಳ ಮೇಲೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸರ್, ತಮಗೂ ಸ್ವಾಗತ. ಆಲ್ ರೈಟ್, ಓಕೆ, ತೋರ್ಸ್ರಪ್ಪ 2 ಕೋಟಿ ಜೀಪು ಅದೇನಾ ಸರ್? ಎರಡೂವರೆ ಕೋಟಿ ಕಾರಲ್ಲಿ ಸಿದ್ದರಾಮಯ್ಯನವರನ್ನ ಬೈರ್ತಿ ಸುರೇಶ್ ಅವ್ರು ಕರ್ಕೊಂಡು ಬಂದಿದ್ದಾರೆ. ಹಿ ಈಸ್ ಆಲ್ಸೋ ಆಸ್ಪಿರೆಂಟ್, ಯಾವಾಗ್ಲೂ ಕಾರ್ಯಕ್ರಮಗಳಿಗೆ ಲೇಟ್ ಬರೋದು ರೂಢಿ ಅವರಿಗೆ. ನೋ ಪ್ರಾಬ್ಲಮ್, ಬಂದ್ಬಿಡಿ ಸರ್. ಪಾಪ ಹಮ್ಮರ್ಗಳು ಎಷ್ಟಿದೆ ಬೈರತಿ ಸುರೇಶ್ ಅವ್ರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ ಎಷ್ಟಿದೆ ಎಲ್ಲ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಹತ್ರ ಇರಲ್ಲ ಸರ್, ಅವರು ಸಿದ್ದರಾಮಯ್ಯನವರು ಅವ್ರ ಸ್ನೇಹಿತರ ಹೆಸರಲ್ಲಿ ಇಟ್ಟಿರ್ತಾರೆ, ಬೇರೆಯವ್ರ ಕಾರ್ಯಾಗ ಓಡಾಡೋದು ಅಲ್ಲಲ್ಲ, ಅವ್ರ ಸ್ನೇಹಿತರ ಹೆಸರಲ್ಲಿ ಇಟ್ಟಿರ್ತಾರೆ. ಬೈರತಿ ಅವರು ಪಾಪ ಅವ್ರ ಕ್ಲೋಸ್ ಕಾನ್ಫಿಡೆಂಟ್ ಅಲ್ವೇ. ಕರೆಕ್ಟ್, ಸಿದ್ದರಾಮಯ್ಯನವರು ಸಂಪಾದನೆ ಮಾಡಿ 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 ಅಲ್ಲ ಸರ್, ಏನ್ ಮೋದಿ ಸಾರಿ ಅದಾನಿ ಅವ್ರು ಅಷ್ಟೇ ಸಂಪಾದನೆ ಮಾಡ್ಬೇಕೆ? ಇರಲ್ಲ.